ಹಾಯ್ ಎವ್ರಿವನ್, ದುಬಾರಿ ಸಿನಿಮಾದ ಹೀರೋಯಿನ್ ಯಾರು ಗೊತ್ತಾ? ಡಿ ಬಸ್ ಅವರ ರೆಕಾರ್ಡನ್ನು ಮೀರಿಸಿದ ಕಿಚ್ಚ ಸುದೀಪ್. ಹೇಗೆ? ಇನ್ನೂ ಈ ಥರದ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಮೊದಲಿಗೆ ದುಬಾರಿ ಸಿನಿಮಾ, ಆ್ಯಕ್ಷನ್ ಫ್ರಿಸ್ ಧ್ರುವರಾಜ್ ಅವರು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್, ನೆಕ್ಸ್ಟ್ ಪೊಗ್ರೋ ನಂತರ ಅಪ್ಕಮಿಂಗ್ ಮೂವಿ ದುಬಾರಿ ಅಂತ ಅನೌನ್ಸ್ ಮಾಡಿದ್ದಾರೆ. ಮುಂಚೆ ಅನೌನ್ಸ್ ಮಾಡಿದ್ರು. ಆ ಚಿತ್ರತಂಡಕ್ಕೆ ಹೀರೋಯಿನ್ ಯಾರು ಅಂತ ಭಾಳಷ್ಟು ಹುಡುಕಾಟ ನಡೆದ ಚಿತ್ರತಂಡ ಕೊನೆಗೂ ಅನೌನ್ಸ್ ಮಾಡಿದೆ ಹೀರೋಯಿನ್ ಯಾರು ಅಂತ. ಆ ಹೀರೋಯಿನ್ ಯಾರು ಅಂದರೆ ಭರಾಟೆ ಮತ್ತು ಕಿಸ್ ನಮ್ಮ ಮೂವಿನ ನಟನೆ ಮಾಡಿದ ಶ್ರೀಲೀಲ, ನಟಿ ಶ್ರೀಲೀಲ. ಅವಳು ದುಬಾರಿ ಸಿನಿಮಾಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದಾರಂತೆ. ಅದು ಚಿತ್ರತಂಡ ಅನೌನ್ಸ್ ಮಾಡಿದೆ. ಇದರಿಂದ ಗೊತ್ತಾಗೋದೇನೆಂದರೆ ಶ್ರೀಲೀಲ ಅವರು ಧ್ರುವ ಸರ್ ಜೊತೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಇಬ್ಬರು ಕೂಡ ಕಾಂಬಿನೇಷನ್ ಕ್ಯೂಟ್ ಪೇರ್ ಆಗಲಿದೆ ಅಂತ ನನ್ನ ಅನಿಸಿಕೆ. ಆದಷ್ಟು ಬೇಗ ಶೂಟಿಂಗ್ ಆಗಲಿ, ಫಿಲಮು ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನೆಕ್ಸ್ಟು ಎರಡನೇ ಅಪ್ಡೇಟ್ ಬಂದುಬಿಟ್ಟು ಡಿ ಬಸ್ ಅವನ ರೆಕಾರ್ಡ್ ಮುರಿದ ಕಿಚ್ಚ ಸುದೀಪ್. ಏನು ನಿಜನ ಸುಳ್ಳ? ಡಿ ಬಸ್ ಅವರ ರೆಕಾರ್ಡ್ ಅವರು ಮುರಿಕಾಗುತ್ತಾ ಅಂತ ನೀವು ಅನ್ಕೊಂಡಿರ್ಬೋದು. ಅದು ಯಾವುದರಲ್ಲಿ ಅಂದರೆ ಡಿ ಬಸ್ ಅವರ ಯಜಮಾನ ಚಿತ್ರದ ಶಿವಾನಂದಿ ಸಾಂಗು. ನೀವೆಲ್ಲ ಕೇಳಿರ್ಬೋದು, ಯಜಮಾನ ಚಿತ್ರದ ಶಿವಾನಂದಿ ಸಾಂಗು 24 ಗಂಟೆಯಲ್ಲಿ 2.5 ಮಿಲಿಯನ್ಸ್ ವ್ಯೂಸ್ನ ಪಡೆದಿತ್ತು. ಅದು ಟಾಪ್ ನಂಬರ್ 1ನಲ್ಲಿ ಹೈಯೆಸ್ಟ್ ವ್ಯೂಸ್ ಪಡೆದಿರೋ, 24 ಗಂಟೆಯಲ್ಲಿ ಹೈಯೆಸ್ಟ್ ವ್ಯೂಸ್ ಪಡೆದಿರೋ ಕನ್ನಡ ಸಾಂಗು ಫಸ್ಟ್ ಆಗಿದ್ದು ಡಿ ಬಸ್ ಅವರ ಶಿವಾನಂದಿ ಸಾಂಗು. ಡಿ ಬಸ್ ಅವರ ಶಿವಾನಂದಿ ಯಜಮಾನ ಮೂವಿ ಸಾಂಗ್ದು 24 ಗಂಟೆಯಲ್ಲಿ 2.5 ಮಿಲಿಯನ್ ವ್ಯೂಸ್ ಆಗಿತ್ತು. ಅದನ್ನು ಬೀಟ್ ಮಾಡೋಕ್ಕೆ ಯಾವುದೂ ಇಲ್ಲ, ಮುಂದೆ ಬರುತ್ತಾ ಇಲ್ವೋ ಅಂತ ಎಲ್ಲರೂ ಅನಿಸಿಕೆ ಇತ್ತು. ಅದನ್ನು ಈಗ ಕಿಚ್ಚ ಸುದೀಪ್ ಅವರ ಒಂದು ಸಾಂಗ ಬೀಟ್ ಮಾಡಿದೆ. ಯಾವುದು ಅಂದರೆ ಅದು ಕೋಟಿಗೊಬ್ಬ 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 3. ಸಾಕಾದಷ್ಟು ಇದು ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡ್ತಿದೆ. ಭಾಳಷ್ಟು ಜನ ವೇಟಿಂಗ್ ಮಾಡ್ತಿದ್ದಾರೆ ಕೋಟಿಗೊಬ್ಬ 3ಗೆ. ಅದರ ಜಲಕ್ಕೆ ಹೇಗಿದೆ ಹೇಗೆ ಅಂದರೆ ಕೋಟಿಗೊಬ್ಬ 2 ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಖತ್ತಾಗಿ ಮೂಡ್ ಬಂದಿದೆ. ಅದಕ್ಕೆ ಕೋಟಿಗೊಬ್ಬ 3ಗೆ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಅದು ಡಿ ಬಸ್ರವರ ಶಿವನಂದಿನ ರೆಕಾರ್ಡ್ನ ಬೀಟ್ ಮಾಡಿ ಅದು 24 ಗಂಟೆಯಲ್ಲಿ 2.7 ಮಿಲಿಯನ್ಸ್ ಅಷ್ಟು ವ್ಯೂಸನ್ನು ಪಡೆದುಬಿಟ್ಟು ಡಿ ಬಸ್ರವರ ರೆಕಾರ್ಡ್ನ ಮುರಿದಿದೆ. ಇದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಂಡ ಮಾಹಿತಿ. ಕೋಟಿಗೊಬ್ಬ 3 ಆದಷ್ಟು ಬೇಗ ರಿಲೀಸ್ ಆಗಲಿ. ಈಗ ಆಲ್ರೆಡಿ ಸಿನಿಮಾ ಈಗ ಸಿನಿಮಾದವರು ಈಗ ಉಸಿರು ಬಿಡ್ತಾ ಇದ್ದಾರೆ, ಈಗ ಸಿನಿಮಾ ಬರ್ತಾಯಿದೆ, ಇನ್ನು ಹೊಸ ಸಿನಿಮಾ ಬರಲಿ ಅಂತ ಬೇಡ್ಕೊಡ್ತೀನಿ. ಒಟ್ಟಿಗೆ ಇವತ್ತಿನ ಸಿನಿಮಾ ಅಪ್ಡೇಟ್ಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿ.